डीसीएम डिकेशि नेतृत्व में बेंगलूरु अभिवृद्धि सभे सर्वपक्ष नायक सभे के बीजेपी ऐदु शासक गैरु सभे के डिकेशि तड़ बंद बीजेपी शासक बेसर डीसीएम डिकेशि नेतृत्व में बेंगलूरु अभिवृद्धि सभे सर्वपक्ष नायक सभे के बीजेपी ऐदु शासक नाल्कु शासक गैर सभे के डिकेशि तड़ बंद बीजेपी शासक बेसरव व्यक्तपड़ी बीजेपी शासक मनवोलोदे सचिव जमीर सोमशेखर मुनिरत्न अश्वथ नारायण भैरति बसवराज सभ्यता वापस आते सभे के डिकेशि तड़ बंद बीजेपी शासक सभ्यता वापस आते मनवोलोदे सचिव जमीर मुंदाता डीसीएम डिकेशि नेतृत्व बेंगलूरु अभिवृद्धि सभे बेंगलूरिन एल्ला शासकरन्न सभेगे करेयलागित्तु सर्वपक्ष नायकर सभे बीजेपी शासकरु कूड भागी आगिद्रु आदरे डिके शिवकुमार तडवागी बंदिद्दक्के बीजेपी शासकरु बेसरगोंडु सभेयिंद वापस आग्तारे आदरे बीजेपी शासकरन्न मनवोलिसोदक्के सचिव जमीर मुंदागिद्रु ಸಭೆಯಿಂದ ಹೊರಬಂದ ಬಿಜೆಪಿಯ ಶಾಸಕರನ್ನ ಮನವೊಲಿಸೋದಕ್ಕೆ ಸಚಿವ ಜಮೀರ್ ಮುಂದಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ಡಿಕೆಶಿ ಮೇಲೆ ಅಸಮಾಧಾನಗೊಂಡು ಬಿಜೆಪಿ ಶಾಸಕರು ಸಭೆಯಿಂದ ಹೊರಬಂದಿದ್ರು ಬಿಜೆಪಿ ಶಾಸಕರ ಅನುಪಸ್ಥಿತಿಯಲ್ಲಿ ಸಭೆ ಮುಂದುವರೆದಿದೆ ಹೊರಗಡೆ ಹೋಗಿಲ್ಲ ರೀ ಟೈಮ್ 11 ಗಂಟೆಗೆ ಹೇಳಿದ್ದು ಮೊದಲನೇ ಸಭೆ 11 ಗಂಟೆಗೆ ಅಂತ ಹೇಳಿದ್ರು ನಾವೆಲ್ಲ ಕೂಡ 10 ಮುಕ್ಕಾಲಿಗೆ ಬಂದಿದ್ದೀವಿ 11 ಗಂಟೆ ಆದ್ಮೇಲೂ ಕೂಡ 11:30 ಆದ್ಮೇಲೂ ಕೂಡ ನಾವು ಮಾತಾಡಿದ್ದೀವಿ 11:30 ಆದ್ಮೇಲೂ ಕೂಡ ನಾವು ರಾಕೇಶ್ ಸಿಂಗ್ ಗೆ ಮಾತಾಡಿದ್ದೀವಿ ಟೈಮ್ ಆಗಿದ್ರೆ ಬಂದಿಲ್ಲ ಅಂತ ಹೇಳಿ 12 ಗಂಟೆ ಆದ್ರೂ ಬಂದಿಲ್ಲ ಬೇರೆ ಪ್ರೋಗ್ರಾಮ್ ಇದೆ ಮೀಟಿಂಗ್ ಇದೆ ನಮಗೆ ಅದರಿಂದ ಹೊರಗಡೆ ಹೋಗಿಲ್ಲ ರೀ 11 ಗಂಟೆ ಆದ್ರೂ ಕೂಡ ನಾವು ಕಾಯ್ಕೊಂಡು ಇದ್ದೀವಿ ಅಷ್ಟೇ ನಮ್ಮ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ನಾವು ಎಲ್ಲರಿಗೆ ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕಡೆ ಬಂದ್ವಿ ಬಂದು 1 ಗಂಟೆ ಕಾದಿವಿ 1 ಗಂಟೆ ಕಾದಿವಿ ಆಸಕ್ತಿ ಇಲ್ಲ ನಾವು ಬಂದಿದ್ದೀವಿ 1 ಗಂಟೆ ಕಾದಿವಿ 1 ಗಂಟೆ ಕಾದಿದ್ವಿ ಆ ಸರ್ ಕಾಂಗ್ರೆಸ್ ಸರ್ವಪಕ್ಷ ಸಭೆಗೆ ಐದು ಬಿಜೆಪಿ ಶಾಸಕರು ಗೈರು ಡಿಸಿಎಂ ಡಿಕೆಶಿ ವಿರುದ್ಧ ಅಶ್ವಥ್ ನಾರಾಯಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ 11 ಗಂಟೆಗೆ ಸಭೆ ಕರೆದಿದ್ರು 1 ಗಂಟೆ ಆದರೂ ಡಿಕೆಶಿ ಬರಲಿಲ್ಲ ಎಲ್ಲಾ ಪಕ್ಷದ ನಾಯಕರನ್ನ ಕಾಯಿಸೋದು ಸೂಕ್ತವಲ್ಲ ಕಾದು ಕಾದು ಬೇಸರ ಆಗಿ ಸಭೆಯಿಂದ ಹೊರಬಂದಿದ್ದೀವಿ ಕಾಂಗ್ರೆಸ್ ಮೇಲೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಬೇಸರ ವ್ಯಕ್ತಪಡಿಸಿದ್ದಾರೆ 11 ಗಂಟೆಗೆ ಸಭೆ ಕರೆದ್ರು ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಡಿಕೆ ಶಿವಕುಮಾರ್ 1 ಗಂಟೆ ಆದರೂ ಡಿಕೆಶಿ ಬರಲಿಲ್ಲ ಹಾಗಾಗಿ ಸಭೆಯಿಂದ ಬಿಜೆಪಿ ಶಾಸಕರು ಹೊರಬಂದಿದ್ದಾರೆ ಕಾಂಗ್ರೆಸ್ ಕರೆದಂತಹ ಸರ್ವಪಕ್ಷ ಸಭೆಯನ್ನ ಇದೀಗ ಬಿಜೆಪಿ ಶಾಸಕರು ಬೈಕಾಟ್ ಮಾಡಿ ಹೊರಟಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವ ಅಶ್ವಥ್ ನಾರಾಯಣ ಇದ್ದಾರೆ ಬನ್ನಿ ಅವರನ್ನ ಮಾತಾಡಸೋಣ ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ ಈ ಬೈಕಾಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಸಭೆಯನ್ನ ನೀವು ಬೈಕಾಟ್ ಮಾಡಿ ಹೊರಟಿರತಕ್ಕಂತದ್ದು ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಬಹಳ ಮುಖ್ಯವಾಗಿ 11 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ 1 ಗಂಟೆ ಆದರೂ ಕಾಲ ಆದರೂ ಸಹ ಅವರ ಮೀಟಿಂಗ್ ಬಂದಿಲ್ಲ ಕರೆದಿರೋರು ಅವರ ಮೀಟಿಂಗ್ ಕರೆದಿರೋರು ಟೈಮಿಗೆ ಬರುವಂತದ್ದು ಆಗಬೇಕು ಬರಿದನೆ ಈ ರೀತಿ ಕಾಯಿಸೋದು ಸೂಕ್ತವಲ್ಲ ಹಾಗಾಗಿ ನಮ್ಮ ಮೀಟಿಂಗ್ ಅನ್ನು ಬಿಟ್ಟು ಬಂದಿದ್ದೀವಿ ಸರ್ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆದಿರುವಂತ ಸಭೆ ಸ್ವಲ್ಪ ಸಮಯ ಅಚ್ಚೆ ಹೆಚ್ಚೆ ಆದರೂ ಕಾಯಬಹುದಿತ್ತು ಅಂತ ಎಲ್ಲೋ ಒಂದು ಕಡೆ ಅನಿಸ್ತಾ ಇಲ್ವಾ
ನೋಡಿ ಈ ಸಭೆಯನ್ನು ಒಂದು ಎಲ್ಲ ಪಾರ್ಟಿಯವ್ರನ್ನ ಕರೆದಾಗ ಚುನಾಯಿತ ಪ್ರತಿನಿಧಿಗಳು ಇವರು ಕರೆದಿರೋ ಸಮಯವನ್ನು ಮೇಂಟೈನ್ ಮಾಡದೆ ಈ ರೀತಿ ನಡ್ಕೊಂಡ್ರೆ ಯಾವ ರೀತಿ ಅಸಡ್ಡವಾಗಿ ಮನ ಬಂದಂತೆ ನಡ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗಾಗಿ ಒಂದು ಕಾಯಷ್ಟು ಕಾಲ ಕಾಯ್ದಿದ್ದೀವಿ, ಏನು 5 ನಿಮಿಷ ಕಾದಿಲ್ಲ, ಅದು 1 ಗಂಟೆ ಕಾಲ ಕಾದರೆ ಸೊ ಆದಮೇಲೆ ಇನ್ನೊಂದು ಕಾಯೋದು ಸೂಕ್ತ ಅಲ್ಲ ಅನಿಸ್ತು. ಅದಕ್ಕೆ ಮೀಟಿಂಗಿಂದ ಬಂದಿದೆ. ಸಭೆಗೆ ಆಹ್ವಾನ ಯಾವ ರೀತಿಯಾಗಿ ಬಂದಿತ್ತು ನಿಮಗೆ, ಅದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನು? ಅದರಲ್ಲೂ ಬೇಜವಾಬ್ದಾರಿತನ, ಯಾರು ಸರಿಯಾಗಿ ಬಂದು ಆಹ್ವಾನವನ್ನು ಸಹ ಕೊಟ್ಟಿಲ್ಲ. ಏನೋ ಒಂದು ಎಲ್ಲೋ ಒಂದು ಹಾಕ್ಕೊಂಡು ನಿನ್ನೆ ರಾತ್ರಿ ನಮಗೆ ವಾಟ್ಸಪ್ಪಲ್ಲಿ ಸಿಕ್ಕಿರೋ, ನಿನ್ನೆ ಸಿಕ್ಕಿರೋಂಥದ್ದು ವಾಟ್ಸಪ್ ಮೆಸೇಜ್ ಬಂದಿದೆ ನನ್ನ ಪಿ ಎಗೆ. ಆದರೂ ಸಹ ಅದೇನು ಮಾಹಿತಿ ನೋಡಿದ ಬಂದಿದ್ದೀವಿ, ಆದರೂ ವಾಟ್ಸಪ್ಪಲ್ಲಿ ಹೇಗೆ ಕಳಿಸ್ರೂ ಜವಾಬ್ದಾರಿ ಇರೋದ್ರಿಂದ ಚುನಾಯಿತ ಪ್ರತಿನಿಧಿಯಾಗಿರೋ ಕಾರಣ ನಾವು ಬಂದು ಭಾಗವಹಿಸೋ ನಮ್ಮ ಕರ್ತವ್ಯ ಆಗಿತ್ತು, ಬಂದು ಭಾಗವಹಿಸಿ. ನಾವು ಸರ್ವಪಕ್ಷಗಳ ಸಭೆ ಕರೆದಿದ್ದೀವಿ, ಆದರೆ ಬಿಜೆಪಿ 4.5 ವರ್ಷ ಆಡಳಿತ ನಡೆಸಿ ಯಾವುದೇ ಸಭೆಯನ್ನು ಕರೀಲಿಲ್ಲ, ಯಾವ ಸಭೆಗಳಿಗೂ ನಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಒಂದು ಆರೋಪ. ನಾವೆಲ್ಲ ಸಭೆಗಳಿಗೂ ಕರೆದಿದ್ದೀವಿ, ಎಲ್ಲದಕ್ಕೂ ವಿಶ್ವಾಸಕ್ಕೆ ತಗೊಂಡಿದ್ದೀವಿ, ಕರೆದಿದ್ದ ಸಮಯಕ್ಕೆ ಮೀಟಿಂಗ್ ಮಾಡಿದ್ದೀವಿ, ಇವರಂಗೆ ಮಾಡಿಲ್ಲ. ಓಕೆ, ಈ ಬಾಯ್ಕಾಟ್ ಮೂಲಕ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ನೀವು ಯಾವ ಸಭೆಗೂ ಕೂಡ ಹಾಜರಾಗೋದಿಲ್ವಾ, ಅಥವಾ ಯಾವ ಮೆಸೇಜ್ ಕೊಡ್ತಾ ಇದ್ದೀರಾ? ಈಗ ಸಂದೇಶ ಕೊಟ್ಟಿರೋದು ಇಷ್ಟೇ, ಕರೆದಿದ್ದ ಸಮಯಕ್ಕೆ ಮೀಟಿಂಗ್ ಮಾಡಿ ಅಷ್ಟೇ. ಸ್ಪಷ್ಟವಾಗಿರುವಂಥದ್ದು ಕರೆದಾದ್ಮೇಲೆ ಟೈಮ್ ಮೇಂಟೈನ್ ಮಾಡಿ ಸರಿಯಾಗಿ ನಡ್ಕೊಳ್ಳಿ. ಸಾಕಷ್ಟು ಅಭಿಪ್ರಾಯಗಳನ್ನ ಹೊತ್ಕೊಂಡು ಬಂದಿದ್ರಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬಂದಿದ್ರಿ, ಅವೆಲ್ಲವೂ ಒಂದು ಕಡೆ ವೇಸ್ಟ್ ಆದಂಗಾಗ್ಲಿಲ್ವಾ? ನೀರಲ್ಲಿ ಹೋಮ ಮಾಡ್ದಂಗಾಗ್ಲಿಲ್ವಾ? ನಿಮ್ಮ ಆಲೋಚನೆಗಳನ್ನು ಕೂಡ ನೀವು ಪಕ್ಷದ ಇಲ್ಲಿ ಸಭೆಯಲ್ಲಿ ಹೇಳ್ಕೊಳ್ಲಿಕ್ಕಾಗಲಿಲ್ಲ. ಕರೀಲಿ, ತಿರ್ಗಾ ಮೀಟಿಂಗ್ ಕರೆದಾಗ ಸರಿಯಾದ ಸೂಕ್ತ ಸಮಯಕ್ಕೆ ಸಮಯ ಕರೆದು ಸಮಯವಾಗಿ ಸರಿಯಾಗಿ ಮೀಟಿಂಗ್ ನಡೆಸ್ಕೊಟ್ರೆ ಖಂಡಿತ ಇರ್ತೀವಿ. ಇದಿಷ್ಟು ಅಶ್ವತ್ಥನಾರಾಯಣ ಅವರ ಮಾತಾಗಿತ್ತು. ಮತ್ತೊಮ್ಮೆ ಮೀಟಿಂಗ್ ಕರೀಲಿ, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರಲಿ, ಖಂಡಿತ ನಾವು ಮೀಟಿಂಗ್ನ ಅಟೆಂಡ್ ಮಾಡ್ತೀವಿ, ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತೀವಿ ಅಂತಕ್ಕಂಥದ್ದು. ಕೊಟ್ಟಂತಹ ಸಮಯಕ್ಕೆ ಸರಿಯಾಗಿ ಮಾತಾಡಲಿಲ್ಲ, ಕೊಟ್ಟಂತಹ ಸಮಯಕ್ಕೆ ಸರಿಯಾಗಿ ಸಭೆಯನ್ನು ಮಾಡಲಿಲ್ಲ, ಸಭೆಯಲ್ಲಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ, ಸಭೆಗೆ ಸರಿಯಾಗಿ ಆಹ್ವಾನ ಕೊಡಲಿಲ್ಲ. ಈ ಎಲ್ಲ ಕಾರಣದಿಂದ ಇವತ್ತಿನ ಒಂದು ಸಭೆಯನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.